ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನು ಕಾವೇರಿ. ಸದ್ಯ ರಾಜ್ಯದಲ್ಲಿ ಮೀಸಲಾತಿಯ ಚರ್ಚೆ ಜೋರಾಗ್ತಾ ಇದೆ. ಪರಿಶಿಷ್ಟ ಜಾತಿಯ ಸಾರ್ವಜನಿಕರು ತಮಗೆ ನೀಡಿರುವ ಮೀಸಲಾತಿ ಪ್ರಮಾಣವನ್ನ ಏರಿಸಬೇಕೆಂದು ವಿವಿಧ ರೀತಿಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 30 ದಿನಗಳಿಂದ ಪರಮ ಪೂಜ್ಯ ಬಸವಾನಂದಪುರಿ ಮಹಾಸ್ವಾಮೀಜಿಗಳು ಮತ್ತು ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದಿಂದ ಪರಿಶಿಷ್ಟ ಸಮುದಾಯದ ಅಧ್ಯಕ್ಷರಾದ ಲಕ್ಕಿಹಳ್ಳಿ ಶಿವಣ್ಣನವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ತೆಂಗಿನಕಾಯಿಯನ್ನ ಹೊಡೆಯುವ ಮೂಲಕ ಈ ಒಂದು ಪ್ರತಿಭಟನೆಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದೊಡ್ಡಘಟ್ಟ ಲಕ್ಷ್ಮಣ, ಡಿಎಸ್ಎಸ್ನ ಹಿರಿಯ ಮುಖಂಡರಾದ ತಿಪ್ಪಯ್ಯ, ಆದಿಜಾಂಬವ ಸಮಾಜದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಹೆಗ್ಗೇರೆ ಶಂಕರಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಕೆ ಅನಂತ್, ಹೀಗೆ ಅನೇಕ ಸಮುದಾಯದ ಗಣ್ಯರು ಮತ್ತು ಮುಖಂಡರು ಜೊತೆಗೆ ಸಾರ್ವಜನಿಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅನುಗುಣವಾಗಿ ಬಜೆಟ್ನಲ್ಲಿ ಹಣವನ್ನ ಇಡತಕ್ಕಂತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಒಂದು ಸುಧಾರಕಂತ ಎಲ್ಲ ನಮ್ಮ ತಾಲೂಕಿನ ಎಸ್ಸಿ ಎಸ್ಟಿ ಸಮುದಾಯದ ಎಲ್ಲ ಹಿರಿಯರಿಗೆ ಹಿರಿಯರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಾವು ಮತದಾನ ಹೇಳಿ ಆದಷ್ಟು ಬೇಗ ಮೀಸಲಾತಿ ಹೆಚ್ಚಳಾಗಬೇಕು, ಜನಸಂಖ್ಯೆ ಆಧಾರವಾಗಿ ಮೀಸಲಾತಿಯ ವರ್ಗೀಕರಣ ಆಗಬೇಕು. ಬಹುಶಃ ಇದರ ಬಗ್ಗೆ ಕಾಮನ್ ಸೆನ್ಸ್ ಇಲ್ಲ, ಯಾವ ಮುಖ್ಯಮಂತ್ರಿ ಅಂತೆ ಪ್ರಧಾನಮಂತ್ರಿ ಅಂತ ಕಾಗುತ್ತೋ ಕನಿಷ್ಠ ಅರಿವಿಲ್ಲ. ಮೀಸಲಾತಿ ವಿಷಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ 100 ದಿವಸಗಳಿಂದ ಪ್ರತಿಭಟನೆ ನಡೆಸ್ತಾ ಇದ್ದು, ಆ ಪ್ರತಿಭಟನೆಗೆ ಸರ್ಕಾರ ಕಿವಿಗೊಡದೆ ಇರೋದ್ರಿಂದ ಸರ್ಕಾರದ ಕಣ್ಣು ತೆರೆಸ್ಲಿಕ್ಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಸರ್ಕಾರದ ಕಣ್ಣು ತೆರೆಸತಕ್ಕಂಥ ಕೆಲಸಕ್ಕೆ ಪ್ರತಿಭಟನೆ ಮೂಲಕ ರಾಜ್ಯದಾದ್ಯಂತ ಎಲ್ಲ ತಾಲೂಕಿನಲ್ಲೂ ಕೂಡ ಪರಮಪೂಜ್ಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಗುರುಗಳು ಕೂಡ ಸೇರಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರು ಕೊಟ್ಟಿರ್ತಕ್ಕಂಥ ವರದಿ ಅನ್ವಯ ಆ ವರದಿಯನ್ನು ಯಥಾವತ್ತಾಗಿ ಜಾರಿ ತರತಕ್ಕಂಥ ಒತ್ತಾಯಕ್ಕೆ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸೋಕ್ಕೆ ಗುರುಗಳು ಸೂಚನೆ ನೀಡಿದ್ರು. ಆ ಸೂಚನೆ ಮೇಲೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲರೂ ಕೂಡ ಸೇರಿ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಎಲ್ಲರೂ ಕೂಡ ಇಲ್ಲಿ ಸೇರಿದ್ರು.
ನಿಮ್ಮ ಬೆಂಬಲಕ್ಕೆ ನಮ್ಮ ಸಹಮತನ ಕೂಡ ಇರ್ತದೆ ನಿಮ್ಮ ಬೆಂಬಲಕ್ಕೆ ನಾವು ಕೂಡ ನಿಲ್ತೀವಿ ಅಂತಕಂತ ಮಾತನ್ನ ಹೇಳಿ ಸರ್ಕಾರ ಇವತ್ತು ಬೇಗನೆ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 24% ಏನು ಮೀಸಲಾತಿ ಕೊಡಬೇಕು ಆ ಮೀಸಲಾತಿಯನ್ನ ಬೇಗನೆ ನೀಡಿ ಈ ಸಮುದಾಯಗಳಿಗೆ ಅನುಕೂಲ ಮಾಡತಕ್ಕಂತ ಕೆಲಸನ ಮಾಡ್ಕೊಡ್ಲಿ ಅಂತ ಹೇಳಿ ನಾನು ಈ ಸಮುದಾಯಗಳ ಪರವಾಗಿ ಸರ್ಕಾರವನ್ನು ಒತ್ತಾಯ ಮಾಡಿ ನಾನು ಮಾತು ಮುಗಿಸುತ್ತೇನೆ ಇವತ್ತಿನ ಮೀಸಲಾತಿ ಹೋರಾಟ ಇವತ್ತಿನ ಮೊದಲನೇದೇನಲ್ಲ ಸುಮಾರು ವರ್ಷಗಳಿಂದ ಇದು ಹೋರಾಟ ಮಾಡ್ಕಂತ ಬಂದಿದ್ದೇವೆ ನಮ್ಮ ಪೂಜ್ಯ ಬಸವನಂದಪುರಿ ಸ್ವಾಮಿಗಳು 100ನೇ ದಿನ ಇವತ್ತು ಯಾವುದೇ ರೀತಿ ಸರ್ಕಾರ ನಮ್ಮನ್ನ ಕಣ್ಣರಿಸುವ ತಂತ್ರ ಮಾಡುತ್ತೈತೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಮಾಜದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕಟ್ಟೆ ಇವತ್ತಿನ ದಿನಸ ಕರ್ನಾಟಕದ ಎಲ್ಲಾ ತಾಲೂಕ ಭಾಗಗಳಲ್ಲಿ ನಮ್ಮ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರು ಒಟ್ಟಿಗೆ ಸೇರಿ ನಾವು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿವಿ ಇದು ಈ ದಿನಕ್ಕೆ 100ನೇ ದಿನಕ್ಕೆ ಇದು ಮುಕ್ತಾಯವಾಗಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜ್ಯ ಮಟ್ಟದ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ರಿಯಾ ಸಮಿತಿ ಹೋರಾಟ ಕ್ರಿಯಾ ಸಮಿತಿ ಅವರು ಮತ್ತು ಎಲ್ಲಾ ನಮ್ಮ ಸ್ವಾಮೀಜಿಗಳು ಒಟ್ಟಿಗೆ ಏನು ನಿರ್ಧಾರ ತಗಂತಾರ ಅದಕ್ಕೆ ನಾವು ಭದ್ರಾಗಿರ್ತೀವಿ ಇದಕ್ಕೆ ಮುಂದೆ ಉಗ್ರವಾದ ಹೋರಾಟಗಳು ಸಮೇತ ನಡೆಯುತ್ತವೆ ಅದಕ್ಕೆ ನೇರವಾಗಿ ನಮ್ಮ ಬಿಜೆಪಿ ಸರ್ಕಾರನೇ ಕಾರಣ ಅಂತ ಹೇಳಿ ಹೇಳಕ್ಕೆ ತಾವು ಇಚ್ಛೆ ಬಯಸ್ತಾ ಇದೀವಿ ಈ ಹಿಂದೆ 4 ದಿನದ ಹಿಂದೆ ನಾವೇನು ವಾಲ್ಮೀಕಿ ಶ್ರೀಗಳು ಎಸ್ಸಿ ಮತ್ತು ಎಸ್ಟಿ ಸಮುದಾಯಗಳಿಗೆ ಮೀಸಲಾತಿಯನ್ನ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿ ಗೆ 15-17% ಎಸ್ಟಿ ಸಮುದಾಯದವರಿಗೆ 3-7% ಕೊಡಬೇಕು ಅನ್ನತಕ್ಕಂತದ್ದು ಏನು ನಾಗಮೋಹನ್ ದಾಸ್ ಕಮಿಟಿಯ ವರದಿ ಇದೆ ಅದನ್ನ ಜಾರಿ ಮಾಡಬೇಕು ಹಾಗೆ ಅಂತ ಹೇಳಿ ವಾಲ್ಮೀಕಿ ಶ್ರೀಗಳು ಇವತ್ತಿಗೆ 100 ದಿನದಿಂದ ಧರಣಿಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಈ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ಈ ಸಮುದಾಯದ ಸಾಮಾಜಿಕ ರಾಜಕೀಯ ಆರ್ಥಿಕ ಏಳಿಗೆಗಾಗಿ ಇವತ್ತು ಏನು ಧರಣಿಯನ್ನ ಮಾಡ್ತಾ ಇದ್ದಾರೆ ಈ ಸಮುದಾಯಗಳು ಎಷ್ಟು ಅನ್ಯಾಯಕ್ಕೆ ಒಳಗಾಗಿದೆ ಅನ್ನೋದನ್ನ ಇದನ್ನ ನಾವು ನೋಡಬಹುದಾಗಿದೆ ಈ ಕಾರ್ಯಕ್ರಮ ವಸುಲಾ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಶಾಂತಿಯುತವಾಗಿ ನಡೆದಿದೆ ಈ ಕಾರ್ಯಕ್ರಮ ರಾಜ್ಯಕ್ಕೆ ಒಂದು ದಿಕ್ಸೂಚಿ ಆಗಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಈ ಕಡೆ ಗಮನ ಕೊಡಲಿ ರಾಜ್ಯ ಸರ್ಕಾರ ಗಮನ ಕೊಟ್ಟು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬೇಡಿಕೆಯನ್ನ ಈಡೇರಿಸತಕ್ಕಂತ ಕೆಲಸ ಮಾಡಲಿ ಹೊಸದುರ್ಗ ನಗರದಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಹೆಚ್ಚು ಹೆಚ್ಚು ಹೆಚ್ಚಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂತ ವರದಿ ಏನಿತ್ತು ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಎಸ್ಟಿ ಅವರಿಗೆ 3-7% ಕೊಡಬೇಕು ಮತ್ತೆ ಎಸ್ಸಿ ಅವರಿಗೆ 15-17% ಕೊಡಬೇಕು ಅಂತಕ್ಕಂತ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಅವರಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಬೊಮ್ಮಾಯಿ ಸಾಹೇಬರೇ ದಯಮಾಡಿ ಎಸ್ಸಿ ಮತ್ತು ಎಸ್ಟಿ ಸಮಾಜ ನಿಮ್ಮ ಬೆಂಬಲವನ್ನ ನಿಮಗೆ ಕೊಡತಕ್ಕಂತ ಬೆಂಬಲವನ್ನ ವಾಪಸ್ ತಗೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ನೀವು ದಯಮಾಡಿ ಕೂಡಲೇ ನೀವು ಏನು ನಾಗಮೋಹನ್ ದಾಸ್ ಅವರ ವರದಿಯ ಸರ್ಕಾರದ ಮುಂದೆ ತಂದು ಜಾರಿ ಮಾಡಿ ರಾಜ್ಯ ಸರ್ಕಾರ ಮತ್ತೆ ಅನುಮೋದನೆ ಕೊಡಬೇಕು ಅದೇ ರೀತಿ ಏನು ಕೇಂದ್ರ ಸರ್ಕಾರನು ಕೂಡ ಈ ವರದಿಯನ್ನ ಅನುಮೋದನೆ ಕೊಡಬೇಕು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಹೊರಟ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಹಲವಾರು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಗಿದ್ದು ನಂತರ ಅಂಬೇಡ್ಕರ್ ವೃತ್ತದಲ್ಲಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ತಾಲೂಕಿನ ತಹಶೀಲ್ದಾರಾದ ಎಂ ಮಲ್ಲಿಕಾರ್ಜುನ ಅವರ ಮೂಲಕ ತಮ್ಮ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ
ಪರಿಶಿಷ್ಟ ಪಂಗಡದ ಬೇಡಿಕೆ ಬಗ್ಗೆ ಸರ್ಕಾರದ ಗಮನ ಸೆಳೆದಾಗ ರಾಜ್ಯ ಸರ್ಕಾರವು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ರಾಜಮೋಹನ್ ದಾಸ್ ರವರು ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚಿಸಿತ್ತು. ಆಯೋಗವು ದಿನಾಂಕ 2/7/2020 ಸರ್ಕಾರಕ್ಕೆ ವಿವರವಾದ ವರದಿಯನ್ನು ಸಲ್ಲಿಸುತ್ತದೆ. ಒಟ್ಟಾರೆ ಈಗಾಗಲೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಯೂ ಕೂಡ ಈ ಒಂದು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕಳೆದ ಒಂದು ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರೂ ಕೂಡ ಸರ್ಕಾರ ಮಾತ್ರ ಮೌನ ವಹಿಸಿದೆ. ಇದನ್ನ ಖಂಡಿಸಿ ರಾಜ್ಯದ ಅನೇಕ ಭಾಗಗಳಲ್ಲಿ ಈ ಸಮುದಾಯದವರು ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿಬಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿಬಿ ಟಿವಿ. ಜಿಬಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.